ಪತ್ರಕರ್ತ ಸುನೀಲ್ ಹತ್ಯೆಗೆ ಸುಪಾರಿ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಗೆ ರವಿ ಬೆಳಗೆರೆ ಪರ ವಕೀಲ ದಿವಾಕರ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸುನೀಲ್ ಹತ್ಯೆಗೆ ಸುಪಾರಿ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಗೆ ರವಿ ಬೆಳಗೆರೆ ಪರ ವಕೀಲ ದಿವಾಕರ್ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಅನಾರೋಗ್ಯ ಪ್ರಸ್ತಾಪಿಸಿ ಜಾಮೀನು ಕೊಡಿಸೋದಿಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ನಾಳೆ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಬೆಳಗೆರೆ ಪರ ವಕೀಲ ದಿವಾಕರ್. ಜಾಮೀನು ನೀಡದಿದ್ದಲ್ಲಿ ಆಸ್ಪತ್ರೆಗೆ ಸೇರಿಸುವಂತೆ ಈ ವೇಳೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಸುಪಾರಿ ನೀಡಿ ಜೈಲು ಪಾಲಾಗಿರುವಂತಹ ರವಿ ಬೆಳಗೆರೆಗೆ ಜಾಮೀನು ನೀಡೋದಿಕ್ಕೆ ಅಥವಾ ಜಾಮೀನನ್ನು ಪಡೆದುಕೊಳ್ಳೋದಿಕ್ಕೆ ದಿವಾಕರ್ ಈಗ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ದಿವಾಕರ್ ರವಿ ಬೆಳಗೆರೆ ಪರ ವಕೀಲರಾಗಿದ್ದಾರೆ. ಅನಾರೋಗ್ಯವನ್ನ ಪ್ರಸ್ತಾಪಿಸಿ ಜಾಮೀನು ಕೊಡಿಸೋದಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ವೇಳೆ ಜಾಮೀನು ಅರ್ಜಿ ತಿರಸ್ಕಾರವಾದ್ರೆ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಸುಪಾರಿ ನೀಡಿ ಈಗಾಗಲೇ ರವಿ ಬೆಳಗೆರೆ ಜೈಲು ಪಾಲಾಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗೆರೆ ಪರ ವಕೀಲರಾಗಿರುವಂತಹ ದಿವಾಕರ್ ಅವರು ಅವರಿಗೆ ಜಾಮೀನನ್ನ ಪಡೆದುಕೊಳ್ಳೋದಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ನಾಳೆ ಇವರ ಒಂದು ಸಿಸಿಬಿ ಕಸ್ಟಡಿಯಲ್ಲಿರ್ತಕ್ಕಂಥ ಅವಧಿ ಮುಕ್ತಾಯವಾಗ್ತಾ ಇದೆ. 4 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ನೀಡಲಾಗಿತ್ತು, ನಾಳೆ ಅದರ ಅವಧಿ ಮುಕ್ತಾಯವಾಗ್ತಿದೆ. ಹಾಗಾಗಿ ನಾಳೆ ಮಧ್ಯಾಹ್ನದ ವೇಳೆಗೆ ಅವರನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಈ ವೇಳೆ ಜಾಮೀನು ಅರ್ಜಿಯನ್ನ ಸಲ್ಲಿಸುತ್ತಾರೆ ದಿವಾಕರ್ ಅವರು. ಒಂದು ವೇಳೆ ಜಾಮೀನು ಕೊಟ್ಟರೆ ಓಕೆ, ಅಥವಾ ಒಂದು ವೇಳೆ ಆ ಜಾಮೀನು ಅರ್ಜಿ ಏನಾದರೂ ತಿರಸ್ಕಾರವಾದರೆ ಅವರನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸೇರಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ಪತ್ರಕರ್ತ ಸುನೀಲ್ ಹೆಗ್ಗರವಳ್ಳಿ ಹತ್ಯೆಗೆ ಸುಪಾರಿ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನು ಅರ್ಜಿಗೆ ರವಿ ಬೆಳಗೆರೆ ಪರ ವಕೀಲ ದಿವಾಕರ್ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಅನಾರೋಗ್ಯವನ್ನು ಪ್ರಸ್ತಾಪಿಸಿ ಜಾಮೀನನ್ನು ಕೊಡಿಸೋದಿಕ್ಕೆ ಪ್ಲಾನನ್ನು ರೂಪಿಸಲಾಗ್ತಾ ಇದೆ. ನಾಳೆ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ ರವಿ ಬೆಳಗೆರೆ ಪರ ವಕೀಲ ದಿವಾಕರ್. ಒಂದು ವೇಳೆ ಏನಾದರೂ ಜಾಮೀನು ಅರ್ಜಿ ತಿರಸ್ಕಾರವಾದರೆ ಅವರನ್ನು ಆಸ್ಪತ್ರೆಗೆ ಸೇರಿಸುವಂತೆ ಜಡ್ಜ್ ಬಳಿ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ರವಿ ಬೆಳಗೆರೆ ಅವರು ಸಿಸಿಬಿ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ವಿಚಾರಣೆಗೆ ಅವರು ವಿಚಾರಣೆಯಲ್ಲಿರ್ತಕ್ಕಂಥದ್ದು ಪೊಲೀಸರು ಸಹ ಎಲ್ಲ ಆಯಾಮಗಳಲ್ಲೂ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ನಾಳೆ ಇವರ ಕಸ್ಟಡಿ ಅಂದರೆ ಕಸ್ಟಡಿ ಅವಧಿ ಏನಿದೆ, ಸಿಸಿಬಿ ಅವರ ಕಸ್ಟಡಿಯಲ್ಲೇನಿದ್ದಾರೆ, ಈ ಒಂದು ಅವಧಿ ಮುಕ್ತಾಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಈ ವೇಳೆ ಇವರು ಏನು ಜಾಮೀನು ಅರ್ಜಿ ದಿವಾಕರ್ ಪರ ವಕೀಲರ ದಿವಾಕರ್ ಅಂದರೆ ರವಿ ಬೆಳಗೆರೆ ಪರ ವಕೀಲರಾಗಿರ್ತಕ್ಕಂತಹ ದಿವಾಕರ್ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಜಾಮೀನು ಸಿಕ್ಕರೆ ಅಲ್ಲಿಂದ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಅಥವಾ ಜಾಮೀನು ಅರ್ಜಿ ಅನ್ನೋದು ತಿರಸ್ಕಾರವಾದರೆ ಆಸ್ಪತ್ರೆಗೆ, ಯಾಕಂದರೆ ಈಗಾಗಲೇ ರವಿ ಬೆಳಗೆರೆ ಅವರು ಅನಾರೋಗ್ಯದಿಂದ ಪೀಡಿತರಾಗಿರ್ತಕ್ಕಂಥದ್ದು, ಹಾಗಾಗಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂತೆ ಮನವಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗ್ತಾ ಇದೆ. ಎಸ್, ಸುನೀಲ್ ಹತ್ಯೆಗೆ ಸುಪಾರಿ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಗೆ ರವಿ ಬೆಳಗೆರೆ ಪರ ವಕೀಲ ದಿವಾಕರ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅನಾರೋಗ್ಯ ಪ್ರಸ್ತಾಪಿಸಿ ಜಾಮೀನನ್ನು ಕೊಡಿಸೋದಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದೆ. ನಾಳೆ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಬೆಳಗೆರೆ ಪರ ವಕೀಲ ದಿವಾಕರ್. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಕಾನೂನಿನಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಬಳಸಿಕೊಳ್ಳೋದಿಕ್ಕೆ ಇದೀಗ ರವಿ ಬೆಳಗೆರೆ ಪರ ವಕೀಲರಾಗಿರುವಂಥ ದಿವಾಕರ್ ಮುಂದಾಗಿರ್ತಕ್ಕಂಥದ್ದು, ಹಾಗಾಗಿ ನಾಳೆ ಜಾಮೀನು ಅರ್ಜಿನ ಸಲ್ಲಿಸ್ತಾ ಇದ್ದಾರೆ. ಏನು ಸಿಗ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್? ಓಕೆ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾಳೆ ದಿವಾಕರ್ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ಏನ್ ಸಿಗ್ತದೆ ಇದ್ರ ಬಗ್ಗೆ ಡೀಟೇಲ್ಸ್? ಎಸ್, ಶಿವಶಂಕರ್, ಈಗಾಗಲೇ ಏನು 3 ದಿನಗಳ 4 ದಿನಗಳ ಒಂದು ಜಾಮೀನು ಏನು ನಾಳೆಗೆ ಒಂದು ಅಂತ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ದಿವಾಕರ್ ಅವರು ಒಂದು ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ಈ ಸಂದರ್ಭದಲ್ಲಿ 3 ದಿನಗಳಲ್ಲಿ ಸಂಪೂರ್ಣವಾದಂತಹ ಒಂದು ಎನ್ಕ್ವೈರಿಯನ್ನ ಸಿಸಿಬಿ ಮುಗಿಸ್ತಾರೆ. ಯಾಕಂದ್ರೆ ಒಳ ಮಾಹಿತಿಯ ಪ್ರಕಾರ ಸಾಕಷ್ಟು ರವಿ ಬೆಳಗೆರೆ ಅವರು ಒಂದು ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ. ಹೀಗಾಗಿ ಅವರನ್ನ ಜಾಸ್ತಿ ಎನ್ಕ್ವೈರಿಯನ್ನು ಕೂಡ ಮಾಡುವಂತಹ ಸ್ಥಿತಿಯಲ್ಲಿ ಸಿಸಿಬಿ ಕೂಡ ಇಲ್ಲ. ಏನಾದರೂ ಅನಾಹುತಗಳು ಆಗಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಮತ್ತೆ ಪಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂಥದ್ದು ಸಿಸಿಬಿ ಮೂಲಗಳ ಮಾಹಿತಿಯಾಗಿದೆ. ಹೀಗಾಗಿ
ಅಕಸ್ಮಾತ್ ಏನಾದ್ರೂ ದಿವಾಕರ್ ಅವರು ಜಾಮೀನು ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆಕ್ಷೇಪಣೆಯನ್ನ ಸಿಸಿಬಿ ಪೊಲೀಸರು ಮಾಡೋದಿಲ್ಲ. ಹೀಗಾಗಿ ನಾಳೆ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಕಸ್ಮಾತ್ ಅವರೇನಾದ್ರೂ ಜೇಸಿಗೆ ಏನಾದ್ರು ಕೊಟ್ರೆ ಅಲ್ಲೂ ಕೂಡ ಜೇಸಿಗೆ ಕೊಟ್ಟ ಬಳಿಕವೂ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಎಲ್ಲಾ ಆದಷ್ಟು ಬೇಗ ನಾಳೆಗೆ ಒಂದು ಏನು ಅಂತ್ಯ ಆಗುತ್ತೆ, ಈ ಅಂತ್ಯ ಮೂರು ದಿನಗಳಲ್ಲಿ ಸಂಪೂರ್ಣವಾದಂತಹ ಒಂದು ವಿಚಾರಣೆಯನ್ನ ಸಿಸಿಬಿ ಪೊಲೀಸರು ನಡೆಸ್ತಾರೆ. ಎಷ್ಟು ತುರಾತುರಿಯಲ್ಲಿ ಆಗುತ್ತೋ ಅದೆಲ್ಲವನ್ನು ಕೂಡ ಈ ಮೂರು ದಿನಗಳಲ್ಲಾಗುತ್ತೆ. ಸುನಿಲ್ ಹೆಗ್ಗರವಳ್ಳಿಯನ್ನ ವಿಚಾರಣೆಗಾಗ್ಲಿ, ಯಶೋಮತಿಯ ವಿಚಾರಣೆಯಾಗ್ಲಿ, ಮತ್ತೆ ಪದ್ಮನಾಭ ನಗರದಲ್ಲಿರುವಂತಹ ಮನೆಯ ಒಂದು ಸ್ಥಳ ಮಹಜರಾಗ್ಲಿ, ಎಲ್ಲವನ್ನು ಕೂಡ ಇಂದು ಅಥವಾ ನಾಳೆ ಮಧ್ಯಾಹ್ನದೊಳಗಡೆ ಎಲ್ಲವೂ ಕೂಡ ಒಂದು ಕಂಪ್ಲೀಟ್ ಬಂಚ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಏನಾದ್ರೂ ನಾಳೆ ಏನಾದ್ರು ಕೋರ್ಟ್ಗೆ ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ, ಜಡ್ಜ್ ಏನು ನ್ಯಾಯಾಧೀಶರು ಏನಾದ್ರು ಜೆಎಸ್ಸಿಗೆ ಏನಾದ್ರು ರೆಫರ್ ಮಾಡಿದ್ರೆ ಆಗ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಶಿವಶಂಕರ್, ಶೇಖ್, ಇನ್ನು ಈಗಾಗಲೇ ರವಿ ಬೆಳಗೆರೆ ಅವರು ಈ ಒಂದು ಇನ್ವೆಸ್ಟಿಗೇಷನ್ಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ, ಹೀಗಾಗಿ ನಾಳೆ ಇವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಜಾಮೀನನ್ನು ಕೊಡಬಾರದು ಅಂತ ಏನಾದ್ರು ಸಿಸಿಬಿ ಮನವಿಯನ್ನು ಮಾಡ್ಕೊಳ್ಳುವಂತ ಏನಾದ್ರು ಸಾಧ್ಯತೆ ಇದೆಯಾ ಕೋರ್ಟ್ ಮುಂದೆ? ಸದ್ಯದ ಮಟ್ಟಿಗೆ ಸ್ಪಂದನೆ ಅನ್ನುವಂಥದ್ದು ಅವರ ಆರೋಗ್ಯದಿಂದ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಅವರು ಯಾವ್ದ ಆರೋಗ್ಯ ಕೈ ಕೊಡ್ತಾ ಇದೆ. ಹೀಗಾಗಿ ಸರಿಯಾದ ಸ್ಪಂದನೆ ಸಿಸಿಬಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಆದ್ರೆ ಸಿಸಿಬಿ ಅಧಿಕಾರಿಗಳು ಇಲ್ಲಿಯವರೆಗೂ ಮಾಡಿದಂತಹ ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳನ್ನ ಅವರು ಒಂದು ನೋಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಬೇಕಾದಂತಹ ಏನು ಎವಿಡೆನ್ಸ್ ಗಳಾಗ್ಲಿ ಮತ್ತೆ ಅವರ ಒಂದು ಹೇಳಿಕೆಯಾಗ್ಲಿ ಅದೆಲ್ಲವನ್ನು ಕೂಡ ಅವರು ಒಂದು ಕಲೆಕ್ಟ್ ಮಾಡಿರುವಂಥದ್ದು. ಹೀಗಾಗಿ ನಾಳೆ ಏನಾದ್ರು ಆದಷ್ಟು ಎಲ್ಲಿಯವರೆಗೂ ಆಗುತ್ತೋ ಸಂಪೂರ್ಣವಾಗಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಾಳೆ ಮಧ್ಯಾಹ್ನದ ಒಳಗೆ ಎಲ್ಲವನ್ನು ಅಂತ್ಯಗೊಳಿಸುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಇವರ ಒಂದು ಬಂಚ್ ಆಫ್ ಇನ್ವೆಸ್ಟಿಗೇಷನ್, ಇವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಮುಗಿಸಿದ ಬಳಿಕ ಮತ್ತೆ ಸುನಿಲ್ ಹೆಗ್ಗರವಳಿಯನ್ನ ಮತ್ತೆ ಯಶೋಮತಿಯನ್ನ ಒಂದು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಂಪೂರ್ಣವಾಗಿ ಎಷ್ಟು ಆಗುತ್ತೋ ಪರ್ಟಿಕ್ಯುಲರ್ ರವಿ ಬೆಳಗೆರೆ ಅವರ ಮಾತ್ರ ಒಂದು ಎನ್ಕ್ವೈರಿಯನ್ನ ಮಾಡ್ತಾರೆ, ನಾಳೆ ಒಳಗಡೆ ಮುಗಿಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಕಸ್ಮಾತ್ ಇನ್ನು ಏನಾದ್ರೂ ಬ್ಯಾಲೆನ್ಸ್ಡ್ ಎನ್ಕ್ವೈರಿ ಏನಾದ್ರೂ ಇದ್ರೆ ಮತ್ತೆ ಒಂದು ದಿನ ಮಟ್ಟಿಗೆ, ಎರಡು ದಿನ ಮಟ್ಟಿಗೆ ಮತ್ತೆ ಪಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಮೂಲಗಳ ಪ್ರಕಾರ ಸಾಕಷ್ಟು ಎನ್ಕ್ವೈರಿಗಳು ಕಂಪ್ಲೀಟ್ ಹಂತದಲ್ಲಿರುವಂಥದ್ದು, ಮುಕ್ತಾಯ ಹಂತದಲ್ಲಿರುವಂಥದ್ದು. ಹೀಗಾಗಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಬ್ಜೆಕ್ಷನ್ ಹಾಕುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂಥದ್ದು. ಓಕೆ ಅಭಿಷೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.